ರಾಷ್ಟ್ರಧ್ವಜ ಮಾತ್ರ ಹಾರಬೇಕಾಗಿರೋ ಕೆಂಪುಕೋಟೆ ಮೇಲೆ ಖಲಿಸ್ತಾನ ಧ್ವಜ ಹಾರಿಸಿರೋ ಅಂತ ಕುತಂತ್ರ ಇರ್ಬೋದು. ಇದ್ಯಾವುದೋ ಕೂಡ ಗಣರಾಜ್ಯೋತ್ಸವ ದಿನ ನಡೆಯುತ್ತೆ ಅಂತ ಇಡೀ ದೇಶ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಇಡೀ ಟ್ರ್ಯಾಕ್ಟರ್ ರ್ಯಾಲಿ ನಡಿಬೇಕಾಗಿದ್ದು ಕೃಷಿ ಕಾಯ್ದೆ ಬಗ್ಗೆ. ಆದರೆ ಆ ಘಟನೆಗಳನ್ನ ನೋಡ್ಕೊಂಡು ಹೋದ್ರೆ ಎಲ್ಲೂ ಕೂಡ ಕೃಷಿ ಕಾಯ್ದೆ ಬಗ್ಗೆ ಉಲ್ಲೇಖನೇ ಆಗಲಿಲ್ಲ. ಇವ್ರು ಹೇಗೆ ಅಷ್ಟು ಈಸಿಯಾಗಿ ಬಂದರು, ಇದನ್ನ ಮೇಲ್ನೋಟಕ್ಕೆ ನೋಡಿದ್ರು ಹೇಗೆ ನೋಡಿದ್ರು, ಎಲ್ಲ ಪ್ರೀ ಪ್ಲ್ಯಾನ್ಡ್. ಯಾವುದು ಕೂಡ ಅಲ್ಲಿ ಸಂದರ್ಭಕ್ಕೆ ಅವ್ರು ಆಕ್ರೋಶಗೊಂಡು ಹಲ್ಲೆ ಮಾಡಿದ್ರು ಅಂತ ಏನೂ ಇಲ್ಲ. ಕೃಷಿ ಕಾಯ್ದೆಯಿಂದ ಕನಿಷ್ಠ ಬೆಂಬಲ ವ್ಯವಸ್ಥೆಗಾಗಲಿ ಯಾವುದೇ ತೊಂದರೆ ಆಗಲ್ಲ, ನಿಮ್ಮ ಕೃಷಿ ಭೂಮಿಗಾಗಲಿ ಯಾವುದೇ ತೊಂದರೆ ಆಗಲ್ಲ. ರೈತರಲ್ಲಿ ಮನವಿ ಮಾಡೋದೇನೆಂದರೆ, ನಿಮ್ಮ ಆತಂಕ ನಿಮ್ಮ ಗೊಂದಲ ಏನೇ ಇರಲಿ ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಅನ್ನದಾತ್ರಿ ಯಾವತ್ತೂ ದೇಶ ಹೊಡೆಯೋ ಕೆಲಸ ಮಾಡಲ್ಲ ಅನ್ನೋ ನಂಬಿಕೆ ಇದೆಯಲ್ಲ, ಆದರೆ ಇದೇ ನಂಬಿಕೆನ ಖಲಿಸ್ತಾನಿ ಉಗ್ರರಾಗಲಿ ಈ ವಿಪಕ್ಷಗಳಾಗಲಿ ಇವ್ರು ಮಿಸ್ಯೂಸ್ ಮಾಡಿಕೊಂಡು ಅವ್ರ ಸ್ವಾರ್ಥವಾಗಿರೋ ಅಜೆಂಡಾನ ಅಲ್ಲಿ ತೋರಿಸೋದಕ್ಕೆ ಬಂದರು. ಅವ್ರ ಅಜೆಂಡಾ ಏನು, ಇದುವರೆಗೂ ಹೇಳ್ಕೊಂಡು ಬಂದಿತ್ತಲ್ಲ BJP, ಇಲ್ಲಿ ಖಲಿಸ್ತಾನ ಕೈವಾಡ ಇದೆ, ಖಲಿಸ್ತಾನ ಕೈವಾಡ ಇದೆ, ರೈತರ ಪ್ರತಿಭಟನೆ ಬರೀ ಪ್ರತಿಭಟನೆ ಅಲ್ಲ, ಕುಮ್ಮಕ್ಕೆ ಕೊಡ್ತಿದ್ದಾರೆ, ರೈತರ ದಿಕ್ಕು ತಪ್ಪಿಸ್ತಿದ್ದಾರೆ ಈ ಖಲಿಸ್ತಾನಿ ಉಗ್ರರಾಗಲಿ ವಿಪಕ್ಷಗಳಾಗಲಿ ಅಂತ ಹೇಳ್ಕೊಂಡು ಬಂದಿದ್ರಲ್ಲ, ಅದು ನಿಜಾನೇ ಆಗೋಯ್ತಲ್ಲ. ಕೆಂಪುಕೋಟೆಗೆ ಮುತ್ತಿಗೆ ಹಾಕಿರೋದಿರ್ಬೋದು, ಪೊಲೀಸವ್ರ ಮೇಲೆ ಗೂಂಡಾಗಳ ಥರ ಟ್ರ್ಯಾಕ್ಟರ್ ಹತ್ಸೋಕ್ಕೆ ಪ್ರಯತ್ನ ಮಾಡಿರೋದಿರ್ಬೋದು, ಕೇವಲ ರಾಷ್ಟ್ರಧ್ವಜ ಮಾತ್ರ ಹಾರಬೇಕಾಗಿರೋ ಕೆಂಪುಕೋಟೆ ಮೇಲೆ ಖಲಿಸ್ತಾನ ಧ್ವಜ ಹಾರಿಸಿರೋ ಅಂತ ಕುತಂತ್ರ ಇರ್ಬೋದು. ಇದ್ಯಾವುದೋ ಕೂಡ ಗಣರಾಜ್ಯೋತ್ಸವ ದಿನ ನಡೆಯುತ್ತೆ ಅಂತ ಇಡೀ ದೇಶ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಅದು ಒಂದು ವಾರದ ಕೆಳಗೆ ಯಾವಾಗ ರಿಪಬ್ಲಿಕ್ ಡೇ ದಿನ ನಾವು ಟ್ರ್ಯಾಕ್ಟರ್ ರ್ಯಾಲಿ ನಡೆಸ್ತೀವಿ ಅಂತ ರೈತ ಸಂಘಟನೆಗಳು ಘೋಷಿಸಿದ್ವು, ಅಂದೂ ಕೂಡ ಯಾರೂ ಕೂಡ ಈ ಥರ ಹಿಂಸಾಚಾರ ದೇಶದ ಪ್ರಜಾಪ್ರಭುತ್ವಕ್ಕೇನೆ ಧಕ್ಕೆ ತರುವಂಥ ಒಂದು ದೇಶದ ಗೌರವನೇ ಕಡಿಮೆ ಮಾಡುವಂಥ ಘಟನೆ ಆಗಲಿ ನಡೆಯುತ್ತೆ ಅಂತ ಕನಿಷ್ಠ ಗೆಸ್ ಕೂಡ ಮಾಡಿರಲಿಲ್ಲ. ಅದು ರೈತರ ಪ್ರತಿಭಟನೆ ಅಂತ. ರೈತರು ದೇಶದ ಅನ್ನದಾತರು. ಅನ್ನದಾತರು ಯಾವತ್ತೂ ದೇಶ ಹೊಡೆಯೋ ಕೆಲಸ ಮಾಡಲ್ಲ ಅನ್ನೋ ನಂಬಿಕೆ ಇದೆಯಲ್ಲ, ಆದರೆ ಇದೇ ನಂಬಿಕೆನ ಖಲಿಸ್ತಾನಿ ಉಗ್ರರಾಗಲಿ ಈ ವಿಪಕ್ಷಗಳಾಗಲಿ ಇವ್ರು ಮಿಸ್ಯೂಸ್ ಮಾಡಿಕೊಂಡು ಅವ್ರ ಸ್ವಾರ್ಥವಾಗಿರೋ ಅಜೆಂಡಾನ ಅಲ್ಲಿ ತೋರಿಸೋದಕ್ಕೆ ಬಂದರು. ಇಡೀ ಟ್ರ್ಯಾಕ್ಟರ್ ರ್ಯಾಲಿ ನಡಿಬೇಕಾಗಿದ್ದು ಕೃಷಿ ಕಾಯ್ದೆ ಬಗ್ಗೆ. ಆದರೆ ಆ ಘಟನೆಗಳನ್ನ ನೋಡ್ಕೊಂಡು ಹೋದ್ರೆ ಎಲ್ಲೂ ಕೂಡ ಕೃಷಿ ಕಾಯ್ದೆ ಬಗ್ಗೆ ಉಲ್ಲೇಖನೇ ಆಗಲಿಲ್ಲ. ಆಗಿದ್ದೇನು, ಖಲಿಸ್ತಾನ ಘೋಷಣೆಗಳು, ದೇಶ ವಿರೋಧಿ ಘೋಷಣೆಗಳು, ಪೊಲೀಸವ್ರ ಮೇಲೆ ಗೂಂಡಾಗಿರಿ, ಆಮೇಲೆ ಕೆಂಪುಕೋಟೆಗೆ ಮುತ್ತಿಗೆ ಹಾಕೋದು, ಮೋದಿಯವ್ರ ಬಗ್ಗೆ ಬೇಕಾಬಿಟ್ಟು ಮಾತಾಡೋದು, ಇವ್ರ ಆಕ್ರೋಶ ಇದ್ದಿದ್ದು ಯಾವುದಕ್ಕೆ, ಕಾಯ್ದೆ ಬಗ್ಗೆನ ಇಲ್ದಿರ ಮೋದಿ ಸರ್ಕಾರದ ಬಗ್ಗೆನ, ಅವ್ರ ಅಜೆಂಡಾ ಏನು, ಇದುವರೆಗೂ ಹೇಳ್ಕೊಂಡು ಬಂದಿತ್ತಲ್ಲ BJP, ಇಲ್ಲಿ ಖಲಿಸ್ತಾನ ಕೈವಾಡ ಇದೆ, ಖಲಿಸ್ತಾನ ಕೈವಾಡ ಇದೆ, ರೈತರ ಪ್ರತಿಭಟನೆ ಬರೀ ಪ್ರತಿಭಟನೆ ಅಲ್ಲ, ಕುಮ್ಮಕ್ಕೆ ಕೊಡ್ತಿದ್ದಾರೆ, ರೈತರ ದಿಕ್ಕು ತಪ್ಪಿಸ್ತಿದ್ದಾರೆ ಈ ಖಲಿಸ್ತಾನಿ ಉಗ್ರರಾಗಲಿ ವಿಪಕ್ಷಗಳಾಗಲಿ ಅಂತ ಹೇಳ್ಕೊಂಡು ಬಂದಿದ್ರಲ್ಲ, ಅದು ನಿಜಾನೇ ಆಗೋಯ್ತಲ್ಲ. ಆ್ಯಂಡ್ ತುಂಬ ದಿನದಿಂದ ಇನ್ನೊಂದು ಕಾಂಟ್ರವರ್ಸಿ ಇತ್ತು, ಏನಂದರೆ ಡೆಲ್ಲಿಲಿ ಬರ್ತಿರೋದು ಪಂಜಾಬ್ ಮತ್ತು ಹರಿಯಾಣ ರೈತರು ಮಾತ್ರ, ಈ ಕೃಷಿ ಕಾಯ್ದೆಗೆ ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲ, ಬರೀ ಈ ಎರಡೇ ರಾಜ್ಯದ ರೈತರಿಗೆ ಮಾತ್ರ ಸಮಸ್ಯೆ ಇರೋದು ಅಂತ. ನಿನ್ನೆ ಆಗಿದ್ದೇನು ಕರ್ನಾಟಕದಲ್ಲೂ ನಡೀತು ಕೃಷಿ ಕಾಯ್ದೆ ವಿರೋಧಿಸಿ, ಅಲ್ಲಿ ಯಾರೂ ಕೂಡ ದೇಶ ವಿರೋಧಿ ಘೋಷಣೆ ಕೂಗೋದಾಗಲಿ ಖಲಿಸ್ತಾನ ಬೇಕು ಅನ್ನೋದು ಎಲ್ಲೂ ಮಾಡಲಿಲ್ಲ, ಎಲ್ಲೂ ಹಿಂಸಾಚಾರನೇ ಆಗಲಿಲ್ಲ ಅಲ್ಲ. ಬರೀ ಯಾಕೆ ಪಂಜಾಬ್ ಹರಿಯಾಣದಿಂದ ಬಂದಿರೋ ರೈತರ ಪ್ರತಿಭಟನೆ ಯಾಕೆ ಗಲಭೆ ಆಗಿ ಇದಾಯಿತು, ಚೇಂಜ್ ಆಯಿತು? ಹಾಗಾದರೆ ಈ ರೈತರ ಪ್ರತಿಭಟನೆ ದಿಕ್ಕು ತಪ್ಪಿದ್ದೆಲ್ಲಿ, ಗಲಭೆ ಆಗಿದ್ದು ಯಾಕೆ, ಇವ್ರು ಹೇಗೆ ಅಷ್ಟು ಈಸಿಯಾಗಿ ಬಂದರು, ಇದನ್ನ ಮೇಲ್ನೋಟಕ್ಕೆ ನೋಡಿದ್ರು ಹೇಗೆ ನೋಡಿದ್ರು, ಎಲ್ಲ ಪ್ರೀ ಪ್ಲ್ಯಾನ್ಡ್, ಯಾವುದು ಕೂಡ ಅಲ್ಲಿ ಸಂದರ್ಭಕ್ಕೆ ಅವ್ರು ಆಕ್ರೋಶಗೊಂಡು ಹಲ್ಲೆ ಮಾಡಿದ್ರು ಅಂತ ಏನೂ ಇಲ್ಲ. ಪ್ರತಿಯೊಂದು ಆ ಟ್ರ್ಯಾಕ್ಟರ್ ಬ್ಯಾರಿಕೇಡ್ ಮುರಿಯೋದಿರ್ಬೋದು, ಆ ಡಿವೈಡರ್ ಮೇಲೆ ಟ್ರ್ಯಾಕ್ಟರ್ ಹತ್ಸೋದಿರ್ಬೋದು, ಪೊಲೀಸವ್ರ ಮೇಲೆ ಹಲ್ಲೆ ನಡೆಸೋದಿರ್ಬೋದು, ಎಲ್ಲನೂ ಪ್ರೀ ಪ್ಲ್ಯಾನ್ಡ್ ಅಂತ ಅಷ್ಟು ಅಚ್ಚುಕಟ್ಟಾಗಿ ಗೊತ್ತಾಗುತ್ತೆ. ಈ ದಿನದ ಕೊನೆಯಲ್ಲಿ ಯಾವ ಪ್ರತಿಭಟನೆ ಕರೆ ಕೊಟ್ಟಿದ್ವಲ್ಲ ರೈತ ಸಂಘಟನೆಗಳು, ಅವೇ ವಿಷಾದ ವ್ಯಕ್ತಪಡಿಸಿವೆ. ಏನು, ನಾವು ಈ ಪ್ರತಿಭಟನೆ ಕರೆ ಕೊಟ್ಟಿದ್ದ ಉದ್ದೇಶ ಬೇರೆ ಆಗಿತ್ತು, ಆದರೆ ಅಲ್ಲಾಗಿರೋದೇ ಬೇರೆ, ಅದಕ್ಕೆ ನಮಗದು ಬೇಸರ ಇದೆ ಅದ್ರ ಬಗ್ಗೆ ಅಂತ. ಹೌದು, ನಮಗೂ ಬೇಸರ ಇದೆ. ಯಾಕೆ ಗೊತ್ತಾ, ಒಂದು ವೇಳೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆದಿದ್ರೆ ರೈತರ ಸಮಸ್ಯೆಗೆ ಬೇಗನೆ ಪರಿಹಾರ ಸಿಗ್ತಿತ್ತೇನೋ, ಇದೆಲ್ಲ ಬಗೆಹರಿತಿತ್ತೇನೋ. ಆದರೆ ಇವ್ರ ಪ್ರತಿಭಟನೆ ಹಕ್ಕೇನಿದೆಯಲ್ಲ, ಅದು ಯಾರೋ ಉಗ್ರರ ಪಾಲಾಗಿದೆ ಮತ್ತು ವಿಪಕ್ಷಗಳ ಪಾಲಾಗಿದೆ. ಇಡೀ ಆಶಯ ಏನಿದೆಯಲ್ಲ ಅವ್ರದ್ದು ಕಾಯ್ದೆಗಳ ಬಗ್ಗೆ ರೈತರಿಗೇನು ಸಮಸ್ಯೆ ಇದೆಯಲ್ಲ, ಅದು ಇನ್ನಷ್ಟು ವಿಳಂಬ ಆಗ್ಬೋದು ಅದಕ್ಕೆ ಪರಿಹಾರ ಸಿಗೋದಕ್ಕೆ. ಸಮಸ್ಯೆ ಬಗೆಹರಿಯೋ ಬದಲು ಇನ್ನೂ ಗಂಭೀರ ಆಗ್ತಾ ಹೋಗಿದೆ ಹೊರತು ಮುಖ್ಯ ಆಶಯ ಇದೆಯಲ್ಲ, ಅದು ಬಿಟ್ಟು ಬೇರೆ ಏನೋ ಆಗಿದೆ. ಇವಾಗ ಯಾಕೆ ರೈತರಿಗೆ ನಷ್ಟ ಆಗಿದೆ ಅಂದರೆ, ಅವ್ರಿಗೆ ಅವ್ರ ಸಮಸ್ಯೆ ಇವಾಗ ಯಾರಿಗೂ ಬೇಕಾಗಿಲ್ಲ.
ಈಗ ಎಲ್ಲೇ ನೋಡಿ ಬರೀ ಈ ರೈತರ ಪ್ರತಿಭಟನೆ ಗಲಭೆ ಆಯಿತು ಗಲಭೆ ಆಯಿತು ಅಂತಾನೆ ಬರ್ತಿದೆ ಹೊರತು ಅವ್ರ ರಿಯಲ್ ಸಮಸ್ಯೆ ಇವಾಗ ಮತ್ತೆ ಕೇಳೋದಕ್ಕೆ ಮತ್ತೆ ಟೈಮ್ ಹಿಡಿಯುತ್ತೆ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆಗಳಿಗೆ ತಾತ್ಕಾಲಿಕ ತಡೆ ನೀಡಿ ಅಂತ ಹೇಳಿದರೂ ಕೂಡ ಪ್ರತಿಭಟನೆ ನಡೆಸಬೇಕು ಅನ್ನೋದು ರೈತರ ಹಕ್ಕೆ, ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಕೂಡ ಹೌದು. ಆದರೆ ಕೇಂದ್ರ ಸರ್ಕಾರ ಮುಂಚೆಯಿಂದನೂ ಎಚ್ಚರಿಕೆ ನೀಡ್ತಾ ಬಂದಿತ್ತಲ್ಲ, ರೈತರ ಪ್ರತಿಭಟನೆ ಅನ್ನೋದು ಖಲಿಸ್ತಾನ ಉಗ್ರರಿಗೆ ಒಂದು ದೊಡ್ಡ ಆಪರ್ಚುನಿಟಿ ಥರ ಆಗಿದೆ, ಅವ್ರ ಅಜೆಂಡಾನ ಇದು ಮಾಡ್ಕೊಳ್ಳೋದಕ್ಕೆ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಬಳಸ್ಬೋದು ಅಂತ ಕೇಂದ್ರ ಸರ್ಕಾರನೇ ಹೇಳಿತ್ತಲ್ಲ. ಆವಾಗೇನಂದರು ಲೆಫ್ಟಿಸ್ಟ್ಗಳು ಬುದ್ಧಿಜೀವಿಗಳಾಗಲಿ ಈ ವಿಪಕ್ಷಗಳು, ಇಲ್ಲ ಇದು ಬಿ ಜೆ ಪಿನೇ ಸೃಷ್ಟಿಸ್ತಿದೆ, ರೈತರು ಸಮಸ್ಯೆ ಬಗೆಹರಿಸೋದು ಬಿಟ್ಟು ಕಾಯ್ದೆನ ಹಿಂಪಡೆಯೋದು ಬಿಟ್ಟು ಈ ಖಲಿಸ್ತಾನಿ ದೊಡ್ಡ ಆ್ಯಂಗಲ್ ಹೊಸ ಆ್ಯಂಗಲ್ ಕೊಡ್ತಿದ್ದಾರೆ, ಜನರ ದಿಕ್ಕು ತಪ್ಪಿಸ್ತಿರೋದೇ ಕೇಂದ್ರ ಸರ್ಕಾರ ಅಂತ ಅಂದರು. ಕೊನೆಗೇನಾಯಿತು, ನಿನ್ನೆ ಕಂಡು ಬಂದಿದ್ದೆ ಖಲಿಸ್ತಾನ ಅಜೆಂಡಾ, ಅದು ಬಿಟ್ಟು ಇನ್ನೇನು ಕಂಡು ಬಂದೇ ಇಲ್ಲ. ಅಲ್ಲಿ ಹಲ್ಲೆ ಮಾಡಿದವರಾಗಲಿ ಅಲ್ಲಿ ಗೂಂಡಾಗಿರಿ ಮಾಡಿದವರಾಗಲಿ ಅವ್ರನ್ನ ರೈತರಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ, ರೈತರೇ ಅವ್ರನ್ನ ಕ್ಷಮಿಸಲ್ಲ. ಇಲ್ಲಿ ಪಾಯಿಂಟ್ ಏನಂದರೆ ಕೇಂದ್ರ ಸರ್ಕಾರ ಕಾಯ್ದೆ ತಂದಿರೋದು, ಸಮಸ್ಯೆ ಇದೆ ಹೌದು, ಸರ್ಕಾರ ಯಾವುದೇ ಒಂದು ಕಾಯ್ದೆ ತಂದರೆ ಅದನ್ನು ಒಪ್ಕೋಬೇಕು ಅಂತಲೂ ಏನಿಲ್ಲ, ಪ್ರತಿಭಟನೆ ಮಾಡೋದು ಹಕ್ಕು ಅಂತ ಅಂದಮೇಲೆ ನಿಮ್ಮ ಎಲ್ಲ ಗೊಂದಲಗಳಿಗೂ ಯಾರು ಉತ್ತರ ಕೊಡಬೇಕು, ಕೇಂದ್ರ ಸರ್ಕಾರ ಕೊಡಬೇಕು. ಬಹುಶಃ ನೇರವಾಗಿ ಕೇಂದ್ರ ಸರ್ಕಾರದ ಜೊತೆಗೇ ಮಾತುಕತೆ ಮೂಲಕ ಇದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಿದ್ರೆ ಈ ಥರ ಬೇರೆಯವ್ರು ಇದನ್ನು ರೈತರ ಇಶ್ಯೂನ ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ವೇನೋ. ಸಿ ಎ ಎ ಟೈಮಲ್ಲೂ ಇದೇ ಥರ ಆಯಿತು. ಯಾಕಾಯಿತು, ಯಾಕೆ ಅಂದರೆ ಯಾವಾಗ ಕೇಂದ್ರ ಸರ್ಕಾರ ಈ ಕಾಯ್ದೆ ಸಿ ಎ ಎ ತರ್ತೀವಿ ಪೌರತ್ವ ತಿದ್ದುಪಡಿ ಕಾಯ್ದೆ ತರ್ತೀವಿ ಅಂತ ಅಂತೂ ಅವತ್ತಿಂದನೂ ಈ ವಿಪಕ್ಷಗಳು ಲೆಫ್ಟಿಸ್ಟ್ಗಳು ಅವರೆಲ್ಲ ಅವ್ರ ಕೆಲಸ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು ಅಂದರೆ ಇದರಿಂದ ಮುಸ್ಲಿಮರಿಗೆ ತೊಂದರೆ ಆಗುತ್ತೆ, ಇಲ್ಲಿ ತಾರತಮ್ಯ ಇದೆ, ದೇಶದಿಂದ ಹೊರ ಹಾಕೋದಕ್ಕೇ ಈ ಕಾಯ್ದೆ ತರ್ತಿದ್ದಾರೆ ಅನ್ನೋ ಥರ ಒಂದು ತಲೆಗೆ ತುಂಬಿಟ್ರು ಆಲ್ರೆಡಿ ಜನಕ್ಕೆ. ಅವ್ರು ಯಾವ ಪರಿಸ್ಥಿತಿ ಅಂದರೆ ಪ್ರಧಾನಿ ಎಷ್ಟು ಸಲ ಮನವಿ ಮಾಡಿ ಕೇಳ್ಕೊಂಡ್ರು ಇಲ್ಲ ಇದರಿಂದ ತಾರತಮ್ಯ ಆಗಲ್ಲ ನಿಮಗೆ ತೊಂದರೆ ಇಲ್ಲ ಅಂತ, ಅಷ್ಟಾದರೂ ಸತ್ಯನ ಕೇಳಿಸ್ಕೊಳ್ಳೋ ಪರಿಸ್ಥಿತಿನೇ ಇರಲಿಲ್ಲ. ಅದೇ ಥರ ಕೃಷಿ ಕಾಯ್ದೆ ವಿಷಯದಲ್ಲೂ ಮಾಡ್ತಿದ್ದಾರೆ, ಕೃಷಿ ಕಾಯ್ದೆಯಿಂದ ಕನಿಷ್ಠ ಬೆಂಬಲ ವ್ಯವಸ್ಥೆಗಾಗಲಿ ಯಾವುದೇ ತೊಂದರೆ ಆಗಲ್ಲ, ನಿಮ್ಮ ಕೃಷಿ ಭೂಮಿಗಾಗಲಿ ಯಾವುದೇ ತೊಂದರೆ ಆಗಲ್ಲ ಅಂತ ಪ್ರಧಾನಿ ಆಗಲಿ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಆಗಲಿ ಎಲ್ಲರೂ ಕೇಂದ್ರ ಎಲ್ಲರೂ ಪ್ರತಿಯೊಬ್ಬರೂ ಬಿಡಿಸಿ ಬಿಡಿಸಿ ಹೇಳ್ತಿದ್ದಾರೆ, ಮಾತುಕತೆಗೆ ಬನ್ನಿ, ನಾವಿದ್ದೀವಿ ನಿಮಗೆ ಸಾಲ್ವ್ ಮಾಡೋಕ್ಕಿದ್ದೀವಿ, ನಾವು ನಿಮ್ಮ ಬೇಡಿಕೆ ಇಡಿ ಮಾತಾಡೋಣ ಬಗೆಹರಿಸೋಣ ಅಂತ ಅಷ್ಟು ಹೇಳ್ತಿದ್ರು. ಈ ವದಂತಿಗಳೇ ಫುಲ್ ಅದೇ ಓವರ್ಟೇಕ್ ಮಾಡಿದೆ ಇಡೀ ಇಶ್ಯೂನ, ಅದಕ್ಕೆ ಪ್ರತಿಭಟನೆ ಈ ರೀತಿ ಗಲಭೆ ಆಗಿ ಚೇಂಜ್ ಆಗ್ತಿರೋದು. ಹೀಗೆ ಮುಂದುವರೆದ್ರೆ ಇನ್ಮೇಲೆ ಮೋದಿ ಸರ್ಕಾರ ಏನೇ ತಂದರೂ ಇದೇ ಒಂದು ಟ್ರೆಂಡ್ ಶುರು ಆಗುತ್ತೆ. ಹೇಗೆ ವಿರೋಧಿಸ್ಬೇಕು ಅದನ್ನು, ಈ ಥರ ಪಬ್ಲಿಕ್ ಪ್ರಾಪರ್ಟಿಗೆ ಡಿಸ್ಟ್ರಾಯ್ ಮಾಡೋದಾಗಲಿ ಇಲ್ಲದೇ ಇದ್ರೆ ಬೆಂಕಿ ಹಚ್ಚೋದಾಗಲಿ, ಮೋದಿ ವಿರುದ್ಧ ಕೂಗಿದ್ರೆ ಈ ಥರ ಹಿಂಪಡೆಯುತ್ತಾರೇನೋ ಕಾಯ್ದೆ ಅನ್ನೋ ಥರ, ಈ ಹಿಂಸಾಚಾರದ ಏನು ಟ್ರೆಂಡ್ ಇದೆಯಲ್ಲ ಅದು ಮುಂದುವರಿಸ್ಕೊಂಡು ಹೋಗ್ತಾನೆ ಇರುತ್ತೆ. ಇನ್ನು ಘಟನೆ ಕುರಿತಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡ್ತಾರೆ, ಹಿಂಸಾಚಾರ ಇದಕ್ಕೆ ಉತ್ತರ ಅಲ್ಲ, ಕೇಂದ್ರ ಸರ್ಕಾರ ಶೀಘ್ರವೇ ಕಾಯ್ದೆಯನ್ನ ರದ್ದುಗೊಳಿಸ್ತೀವಿ ಅಂತ ಹೇಳಬೇಕು, ಜೊತೆಗೆ ಪ್ರತಿಭಟನೆಯಲ್ಲಿ ಮೃತಪಟ್ಟಿರೋ ಒಬ್ಬ ಪ್ರತಿಭಟನೆಕಾರ ಬಗ್ಗೆ ನನಗೆ ಸಂತಾಪ ಇದೆ ಅಂತ. ಮುಂಚೆನೇ ಹಿಂಸಾಚಾರ ನಡೀತಿತ್ತು ಗೊತ್ತಿತ್ತು, ಆದರೂ ಕಾಂಗ್ರೆಸ್ ಕಾರ್ಯಕರ್ತರದ ಅಲ್ಲೇನು ಕೆಲಸ ಇತ್ತು, ಇದೊಂಥರ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಅಲ್ವಾ? ಆಮೇಲೆ ನೀವು ಇನ್ನೊಂದೇ ಹೇಳ್ತೀರ, ದೇಶದ ಭದ್ರತೆಗೆ ಸೇನೆನೇ ಬೇಕಾಗಿಲ್ಲ, ಮತ್ತು ನಿಮಗೆ ಯಾಕೆ ಭದ್ರತೆ ಬೇಕು, ನಿಮಗೆ ಭದ್ರತೆ ಕೊಡೋಕ್ಕೆ ಇನ್ನೊಬ್ರು ಯಾಕೆ ಬೇಕು? ನಿಮಗೆ ನಿಮ್ಮ ಕುಟುಂಬದಿಂದ ಯಾವಾಗ ಎಸ್ ಪಿ ಜಿ ಭದ್ರತೆ ಹಿಂಪಡೆದ್ರು ಕೇಂದ್ರ ಸರ್ಕಾರ, ಆವಾಗ ಯಾಕೆ ನಿಮಗೆ ಅಷ್ಟು ತೊಂದರೆ ಆಯಿತು? ನೀವು ಹಾಗಿರ್ಬೋದಾಗಿತ್ತಲ್ಲ, ದೇಶಕ್ಕೆ ಭದ್ರತೆ ಕೊಡೋಕ್ಕೆ ಸೇನೆ ಬೇಡ ಅಂದರೆ ನಿಮಗೆ ಯಾಕೆ ಬಾಡಿ ಗಾರ್ಡ್ಸ್ ಬೇಕು? ಉದ್ದೇಶ ಇಷ್ಟೇ, ಸೇನೆ ಇಲ್ಲ ಅಂದರೆ ಯಾರು ಬೇಕಾದರೂ ಬರ್ಬೋದು, ಭದ್ರತಾ ಸಿಬ್ಬಂದಿ ಇಲ್ಲ ಅಂದರೆ ಹೀಗೆ ಆಗುತ್ತೆ. ಹೀಗೆ ಈ ಸಮಾಜಘಾತುಕ ಶಕ್ತಿಗಳೇನಿದೆಯೋ ಅವ್ರ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ ಅಷ್ಟೇ. ನೀವು ಇದನ್ನು ಇಂಡೈರೆಕ್ಟಾಗಿ ಹೇಳ್ತಿದ್ದೀರ. ಈ ಗಲಭೆ ದೇಶಕ್ಕೆಷ್ಟು, ದೇಶದ ಕೀರ್ತಿ ಎಷ್ಟು ಕಡಿಮೆ ಮಾಡ್ತೋ, ರೈತರ ಪ್ರತಿಭಟನೆಗೆ ಎಷ್ಟು ಅವಮಾನ ಮಾಡ್ತೋ, ಅಷ್ಟೇ ಸಿಖ್ಖರಿಗೂ ಅವಮಾನ ಮಾಡ್ತು. ಯಾಕೆ? ಸಿಖ್ಖರು ಅಂದರೆ ಏನು ಬರುತ್ತೆ ನಮ್ಮ ತಲೆಗೆ ಫಸ್ಟು? ದೇಶಪ್ರೇಮಿಗಳವರು ಅಂತ ಬರುತ್ತೆ. ಅವ್ರ ಸೇನೆಯಲ್ಲೂ ಕೂಡ ಅವ್ರಿಗೆ ಅವ್ರದ್ದೇ ಒಂದು ಸ್ಪೆಷಲ್ ಪ್ಲೇಸ್ ಇದೆ, ಅವ್ರದ್ದೇ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಇದೆ. ಆದರೆ ಇಂಥ ಘಟನೆ ಇದೆಯಲ್ಲ, ಈ ಥರ ಘಟನೆಗಳು ಭಾರತದ ಕೀರ್ತಿನ ಇನ್ನಷ್ಟು ಕಡಿಮೆ ಮಾಡುತ್ತೆ, ಇನ್ನಷ್ಟು ಹಿಂದಕ್ಕೆ ತೊಗೊಂಡೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಭಾರತದ ಪ್ರಗತಿಗಾಗಲಿ ಏಳಿಗೆಗಾಗಲಿ ಪೂರಕ ಅಲ್ಲವೇ ಅಲ್ಲ.
ಆ್ಯಂಡ್ ಮುಖ್ಯವಾಗಿ ರೈತರಲ್ಲಿ ರೈತರು ಇಂಥ ಕೆಲಸ ಮಾಡೋಕ್ಕಾಗಲ್ಲ, ಇಂಥ ಇದ್ರಲ್ಲಿ ಭಾಗಿ ಆಗಲ್ಲ ಅಂತ ಜನಕ್ಕೆ ಗೊತ್ತಿದೆ. ರೈತರ ಸಮಸ್ಯೆ ಬಗ್ಗೆ ನಮಗೂ ಕಾಳಜಿ ಇದೆ. ಎಷ್ಟೋ ಜನ ಕಾಯ್ದೆಗೆ ಸಪೋರ್ಟ್ ಮಾಡಿದ್ರೂ ಕೂಡ ರೈತರ ಪ್ರತಿಭಟನೆಗೆ ಬೆಂಬಲ ಕೊಟ್ಟವರು ಇದ್ದಾರೆ. ಯಾಕೆ? ರೈತರ ಕಾಳಜಿನೇ ಪ್ರಮುಖ, ಅವ್ರು ನಮ್ಮ ಅನ್ನದಾತರು ಅನ್ನೋ ಒಂದೇ ಕಾರಣಕ್ಕೆ. ರೈತರಲ್ಲಿ ಮನವಿ ಮಾಡೋದೇನೆಂದರೆ, ನಿಮ್ಮ ಆತಂಕ ನಿಮ್ಮ ಗೊಂದಲ ಏನೇ ಇರಲಿ, ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಈ ಮೂರನೇ ವ್ಯಕ್ತಿನ ಮಧ್ಯಕ್ಕೆ ತರದೇ ಇದ್ರೇ ಆದಷ್ಟು ಒಳ್ಳೆಯದು. ನಿಮ್ಮ ಬೇಡಿಕೆ ಏನೇ ಇರಲಿ ಅದನ್ನು ಕೇಂದ್ರ ಸರ್ಕಾರ ಈಡೇರಿಸ್ಬೇಕು. ನಿಮ್ಮ ಸಮಸ್ಯೆನ ಈಡೇರಿಸೋದು ಸರ್ಕಾರ ಬಿಟ್ಟರೆ ವಿಪಕ್ಷಗಳಲ್ಲ, ಇಲ್ಲದಿದ್ರೆ ಈ ಖಲಿಸ್ತಾನಿ ಉಗ್ರರಲ್ಲ, ಇನ್ಯಾರೂ ಅಲ್ಲ. ಅವರೆಲ್ಲ ಅವ್ರಿಗೆ ಬೇಕು, ಅವ್ರಿಗೆ ಸಮಸ್ಯೆ ನಿಮ್ಮದು ಬಗೆಹರಿಯೋದು ಬೇಕೇ ಆಗಿಲ್ಲ. ಅವರಿಗೆ ನಿಮ್ಮ ಸಮಸ್ಯೆ ಅಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಮೋದಿ ಸರ್ಕಾರನ ಬೈಕೊಳ್ಳೋಕ್ಕೆ ಚಾನ್ಸ್ ಸಿಗುತ್ತೆ ಹೊರತು ಸಮಸ್ಯೆ ಬಗೆಹರಿಸೋ ಉದ್ದೇಶನೇ ಇಲ್ಲ ಅವರಿಗೆ. ನಿಮ್ಮ ಕನ್ಸರ್ನ್ ಏನೇ ಇರ್ಬೋದು, ನಿಮ್ಮ ಗೊಂದಲ ಏನೇ ಇರ್ಬೋದು, ಅದಕ್ಕೆ ಪರಿಹಾರ ಯಾರಾದರೂ ಕೊಡೋಕ್ಕೆ ಸಾಧ್ಯ ಅಂದರೆ ಅದು ಸುಪ್ರೀಂ ಕೋರ್ಟ್ ಬಿಟ್ಟರೆ ಕೇಂದ್ರ ಸರ್ಕಾರ. ರೈತರ ಸಮಸ್ಯೆ ಬಗೆಹರಿಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಆದರೆ ಈ ಥರ ಉಗ್ರ ಮನಸ್ಥಿತಿಗಳು, ಸಮಾಜಘಾತುಕ ಶಕ್ತಿಗಳು ನಿಮ್ಮ ಒಂದು ಶ್ರಮವನ್ನು, ನಿಮ್ಮ ಒಂದು ಹೋರಾಟವನ್ನು ಬೇರೆಡೆ ದಿಕ್ಕು ತಪ್ಪಿಸೋದು, ಇಲ್ಲದಿದ್ರೆ ನಿಮ್ಮ ಇಡೀ ಆಶಯನ ಟೇಕ್ ಓವರ್ ಮಾಡೋದು ಯಾರಿಗೂ ಇಷ್ಟ ಇಲ್ಲ. ಅಷ್ಟೇ ನಮ್ಮೆಲ್ಲರ ಮನವಿ ಇರೋದು.